ಸದರ್ಗಾ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 3 ಎಂಬಿಬಿಎಸ್ ವೈದ್ಯರನ್ನು ನೇಮಕ ಮಾಡಲಾಗಿದೆ. 40,000 ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುತ್ತಾ ಸದರ್ಗಾ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ, ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಕೊರೋನಾ ಮಹಾಮಾರಿಯಿಂದ ಸದರ್ಗಾ ಪಟ್ಟಣವನ್ನು ರಕ್ಷಿಸಲು 3 ಎಂಬಿಬಿಎಸ್ ವೈದ್ಯರನ್ನು ನೇಮಿಸಿದ್ದಾರೆ. ಮುಂದಿನ ವಾರದೊಳಗೆ ಕೋವಿಡ್ ಕೇರ್ ಪ್ರಾರಂಭಿಸಲಾಗುವುದು ಎಂದು ಮಾಜಿ ಪುರಸಭೆ ಅಧ್ಯಕ್ಷ ಬಸವರಾಜಣ್ಣ ಗುಂಟ್ಕಲೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಯಾರು ಎಂ ಬಿ ಬಿ ಎಸ್ ಡಾಕ್ಟರ್ ಇಲ್ಲ ಅಂತೇಳಿ ಎಲ್ಲರೂ ನಾವಿಲ್ಲಿ ಬಂದು ಹೇಳಿದ್ದು ಎಲ್ಲ ಮಾಡಿದ್ದು. ಅದಕ್ಕೆ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಅವರ ಇವತ್ತ 3 ಜನ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ 3 ಜನ ಎಂ ಬಿ ಬಿ ಎಸ್ ಡಾಕ್ಟರ್ಗಳನ್ನು ಕೊಟ್ಟರು. ಸದಲ್ಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇವತ್ತು 3 ಜನ ಎಂ ಬಿ ಬಿ ಎಸ್ ಡಾಕ್ಟರ್ಗಳನ್ನು ನೀಡಿದರು. ಈಗ ಕೋವಿಡ್ ಸಲುವಾಗಿ ಏನ ಆಕ್ಸಿಜನ್ ಬೆಡ್ ಬೇಕಾಗ್ಯವು ಅವು ಒಂದ್ 2-3-4 ದಿವಸದಲ್ಲಿ ಸದಲ್ಗಾದಾಗ ಒಂದ್ 20 ಬೆಡ್ ಇದೆ. ಆಕ್ಸಿಜನ್ ಎಲ್ಲಾ ಅದನ್ನ ಪೈಪ್ ಲೈನ್ ಮಾಡಿಕೊಂಡು ಒಂದ್ ಬರು ಒಂದ್ ವಾರದೊಳಗಡೆ ಇಲ್ಲಿ ಕೋವಿಡ್ ಆಸ್ಪತ್ರೆನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಹೇಳ್ತೀವಿ. ನನ್ನ ಹೆಸರು ಅಕ್ಷಯ್ ಕುಮಾರ್ ಕಟ್ಕೊಳ ಅಂತ. ನಾನು ರಿಮ್ಸ್ ನಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೆ 1 ವರ್ಷ. ಈಗ ಇಲ್ಲಿ ಸೇವೆ ಸಲ್ಲಿಸುತ್ತೇನೆ. ನನ್ನ ಹೆಸರು ಅಕ್ಷಯ್ ಟಿ ಅಕ್ಷಯ್ ಎರಗಟ್ಟಿ. ನಾನು ಗೋವಾಕ್ ನಿಂದಿದ್ದೆ. ನಾನು ರಿಮ್ಸ್ ಸಿವಿಲ್ ಹಾಸ್ಪಿಟಲ್ 1 ವರ್ಷ ಡಾಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಇಲ್ಲಿ ಕೋವಿಡ್ ಕಾರ್ಯಕ್ಕಾಗಿ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಅಕ್ಷಯ್ ಕಡ್ಕೋಳ್, ಅಕ್ಷಯ್ ಎರಗಟ್ಟಿ, ವಿವೇಕ್ ಮಾದಾರ್, ಹಿರಿಯ ಮುಖಂಡ ಪೀರ್ಗೌಡ ಪಾಟೀಲ್, ಸಂತೋಷ್ ನವಲೆ, ಪುರಸಭೆ ಸದಸ್ಯರಾದ ಸತೀಶ್ ಪಾಟೀಲ್, ಭೀಮಾ ಮಾಳ್ಗೆ, ಮೆಹಬೂಬ್ ಕಾಲೆ, ರವಿ ಗೋಸಾವಿ, ಸಚಿನ್ ಬಿಂದ್ಗೆ, ಸುಮೇರ್ ಪಾಟೀಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.